ಬಿಜೆಪಿ ಜೊತೆ ಸಮನ್ವಯತೆಯಿಂದ ಕೆಲಸ ಮಾಡೋಣ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಿಸೋಣ ಮೋದಿಯನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡೋಣ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಇವೆಷ್ಟು ಡೈಲಾಗ್ ಗಳನ್ನ ಹೇಳಿರೋದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರಲ್ಲಿ ನಡೆದಂತಹ ಜೆ ಡಿ ಎಸ್ ನಾಯಕರುಗಳ ಸಭೆಯಲ್ಲಿ ಲೋಕಸಭಾ ಚುನಾವಣೆಗೆ ಕುಮಾರಸ್ವಾಮಿಯವರು ರಣಕಹಳೆಯನ್ನ ಮೊಳಗಿಸಿದ್ದಾರೆ ಪಾಂಚಜನ್ಯವನ್ನ ಮೊಳಗಿಸಿದ್ದಾರೆ

ಅಂತ ಯಾಕಂದ್ರೆ ಉತ್ತರ ಕರ್ನಾಟಕ ಹೋದ್ರೆ ಜೆ ಡಿ ಎಸ್ಗೆ ಗೆ ಲಕ್ಷ ಗಟ್ಟಲೆ ಓಟ್ಗಳವೆ ಅದು ರಿಸಲ್ಟ್ ಆಗಿ ಕನ್ವರ್ಟ್ ಆಗ್ಲಿಲ್ಲ ಅಷ್ಟೇ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ಕಳೆದ ಲೋಕಸಭಾ ಚುನಾವಣೆ ನೋಡಿದ್ರು ಕೂಡ ಒಂದಷ್ಟು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆ ಓಟ್ ಚೆನ್ನಾಗಿ ಐತೆ ಹೀಗಾಗಿ ಆ ಸಂಪೂರ್ಣ ಓಟ್ಗಳನ್ನ ಬಿಜೆಪಿಗೆ ಹಾಕಿಸ್ಬೇಕು ಅರೆ ಮುಸ್ಲಿಮ್ಸ್ ಓಟ್ ಎಲ್ಲಿಗೋಯ್ತವೆ ಅನ್ನೋದಿ ಪ್ರಶ್ನೆ ಯಾಕಂದ್ರೆ ಕುಮಾರ್ ಸ್ವಾಮಿಯ ಹೇಳ್ಬಿಟ್ರಿ ಒಂದ್ಸಲ ಒಂದಷ್ಟ್ ಸಲ ಮುಸ್ಲಿಮ್ರ ನಮ್ ಕೈ ಹಿಡಿಲಿಲ್ಲ ಅಂತ ಹಂಗಾರೆ ಅದ ಹೆಂಗ್ ಎತ್ಕೊ ಬಂದ್ಬಿಟ್ರಿ ಅಂತಾನು ಜಮೀರಾಮನ್ ಪ್ರಶ್ನೆ ಮಾಡಿದ್ರು ಮುಸ್ಲಿಮರು ಕೈ ಬಿಟ್ಟು ಬಿಟ್ರೆ ಕುಮಾರಣ್ಣ ಸೋತ್ ಬಿಡೋರು ಚನ್ನಪಟ್ಟಣದಲ್ಲಿ ಅಂತ ಕೂಡ ಚರ್ಚೆ ಇದೆ ಆದರೆ ಈ ಬಾರಿ ಕುಮಾರಸ್ವಾಮಿ ಅವರ ಮಾತುಗಳನ್ನು ಜೆ ಪಿಯನ್ನೇ ಗೆಲ್ಲಿಸಬೇಕನ್ನೋ ಮಾತುಗಳನ್ನು ಜನ ಹೆಂಗ್ ತಗತಾರೆ ಜನ ನಿಜಕ್ಕೂ ಓಟ್ ಹಾಕ್ತಾರ ಅನ್ನೋ ಪ್ರಶ್ನೆ ಆದರೆ ಕುಮಾರಸ್ವಾಮಿ ಅವರು ನಾನು ಅತಿಶಯೋಕ್ತಿಯಿಂದ ಹೇಳ್ತಾ ಇಲ್ಲ ಪಿ ನಾವು ಗೆಲ್ಲಿಸ್ಬಿಡ್ತೀವಿ ಅಂತ ಹೇಳ್ತಾ ಇಲ್ಲ ನಮ್ಮ ಪಕ್ಷವಾದ ಅಭ್ಯರ್ಥಿಗಳನ್ನು ಗೆಲ್ಲಿಸೋದ್ರ ಜೊತೆಯಲ್ಲೇ ಬಿ ಜೆ ಪಿ ಅಭ್ಯರ್ಥಿಗಳಿರುವಂತಹ ಕ್ಷೇತ್ರಗಳಲ್ಲಿ ಕೂಡ ಜೆ ಡಿ ಎಸ್ ಮತಗಳು ಸಂಪೂರ್ಣವಾಗಿ ಬಿ ಜೆ ಪಿಗೆ ಹೋಗಬೇಕು ಆ ನಿಟ್ಟಿನಲ್ಲೇ ಮಾ ಕಾರ್ಯಕರ್ತರು ಶ್ರಮಿಸ್ಬೇಕು ಅಂತ ಈಗ ಎಕ್ಸಾಂಪಲ್ ಆಸ್ನಪ್ಪ ಜೆ ಡಿ ಎಸ್ ಅವರು ಮತ್ತು ಬಿ ಜೆ ಪಿ ಅವರು ಅದೇನು ಡೈಲಾಗ್ಗಳು ಅದೇನು ಏನು ಈ ಕಡೆ ಪ್ರೀತಮ್ಮು ಆ ಕಡೆ ರೇವಣ್ಣ ಅವರು ದೇವೇಗೌಡರು ಅವರು ಭವಾನಿ ರೇವಣ್ಣ ಅವರು ಪ್ರಜ್ವಲ್ಲು ಸೂರಜು ಸ್ವರೂಪ ಅವರು ಅವರೆಲ್ಲ ಒಂದು ಕಡೆ ಈ ಕಡೆ ಪ್ರೀತಮ್ ಒಂದ್ ಕಡೆ ಅಕ್ಷರಶಃ ರಣಕಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಡುವೆ ಹಾಸನದಲ್ಲಿ ಈಗ ಅವರು ಹಾಸನದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರ ಗೊತ್ತಿಲ್ಲ ಇನ್ನು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಕೊಡ್ತಾರ ಇನ್ ಯಾರೇ ಕೊಡ್ತಾರ ಅಂತ ಬಿ ಜೆ ಅವರು ಒಗ್ಗಟ್ಟಿನ ಕೆಲಸ ಮಾಡ್ಬೇಕು ಅದೆಷ್ಟೋ ಮಟ್ಟಗೂ ಗೊತ್ತಿಲ್ಲ ಈ ತರ ಸಾಕಷ್ಟು ಕ್ಷೇತ್ರಗಳಿದಾವೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಕತ್ತಿರ್ ಪಟ್ಟಿ ಅಥವಾ ತೊಡೆ ತಟ್ಕೊಂಡು ಜಿದ್ದಿಗೆ ಬಿದ್ದಿದ್ರು ವಿಧಾನಸಭೆಯಲ್ಲಿ ಈಗ ಅವರೆಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕು ಅವರು ಕರೆ ಕೊಟ್ಟವ್ರೆ ರಣಕಾಳೆಯನ್ನು ಮೊಳಗಿಸೋರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲೆಡೆ ಬಿ ಜೆ ಪಿ ಬೆಂಬಲಿಸಿ ಅಂತ ಕಾರ್ಯಕರ್ತರು ಕರೆಯನ್ನು ಕೊಟ್ಟವ್ರೆ ರಾಜ್ಯದ ಎಲ್ಲ ಲೋಕಸಭಾ ಕ್ಷೇತ್ರಗಳ ನಾಯಕರ ಅಭಿಪ್ರಾಯಗಳನ್ನು ಆಲಿಸಿದಂತಹ ಅವರು ಆಮೇಲೆ ಇನ್ನೊಂದು ಕ್ಷೇತ್ರ ಹಂಚಿಕೆನೇ ಆಗಿಲ್ಲ ಡೆಲ್ಲಿ ಹೇಳ್ಬಿಟ್ರು ಅದೇನು ದೊಡ್ಡ ಮ್ಯಾಟ್ರಲ್ಲ ಬಿಡಿ ನಾವು ನೋಡ್ಕೋತೀವಿ ಯಾರಿಗೆ ಟಿಕೆಟ್ ಅಂತ ಮ್ಯಾಟ್ರ್ ಅಲ್ಲ ಮೋದಿ ಅವ್ರ ಜೊತೆ ಮಾತಾಡಿದೀವಿ ಮೋದಿ ಅವರಿಗೆ ನಮ್ಮ ದೇ ದೇವೇಗೌಡರು ತುಂಬಾ ಗೌರವ ತಂದೆ ಸ್ಥಾನದಲ್ಲಿ ನೋಡ್ತಾರೆ ಅಂತ ರೇವಣ್ಣ ಅವರು ಬೇರೆ ಹೇಳ್ತಿದ್ರು ಈಗ ಯಾರ್ಯಾರಿಗೆ ಬಿಜೆಪಿಗೆ ಏನು ಮ್ಯಾಟ್ರ್ ಅಲ್ಲ ಜೆ ಡಿ ಎಸ್ಗೆ ಯಾವ್ಯಾವ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ನೋಡ್ಕೋಬೇಕು ಆಯಾ ಕ್ಷೇತ್ರದಲ್ಲಿ ಗೆಲ್ಲಿಸ್ಗಳನ್ನ ನೋಡ್ಕೋಬೇಕು ಜೊತೆಲಿ ಬಿಜೆಪಿ ಎಲ್ಲ ಕಡೆ ಗೆಲ್ಲದ್ ನೋಡ್ಕೋಬೇಕು ವಿಜಯನ್ ರಾವ್ರು ಹೇಳೋರೆ ಎಲ್ಲ ನೋಡ್ಕೊಂಡು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಎನ್ ಡಿ ಬರ್ತೀವಿ ಅಂತ ಹೀಗಾಗಿ ನೋಡ್ಬೇಕು ಏನೇನಾಗ ವೀಕ್ಷಕರ ನಿಮ್ಮ ಪ್ರಕಾರ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು